ಕೆಟ್ಟರು ಬುದ್ಧಿಯನ್ನ ಕಲ್ತಿಲ್ಲ ಶಾಸಕ ಸೋಮಶೇಖರ್ ರೆಡ್ಡಿ. ನೋಡಿ, ಕೆಟ್ಟರು ಕೂಡ ಬುದ್ಧಿ ಬರಲಿಲ್ಲ ಅಂತಾರಲ್ಲ, ಹಾಗೆ ಶಾಸಕ ಸೋಮಶೇಖರ್ ರೆಡ್ಡಿಯವರ ಪರಿಸ್ಥಿತಿ. ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾದರೂ ಕೂಡ ಡೋಂಟ್ ಕೇರ್ ಮಾಸ್ಟರ್. ಅಲ್ಪಸಂಖ್ಯಾತರನ್ನ ಟೀಕಿಸಿ ವಿವಾದಕ್ಕೀಡಾಗಿದ್ರು ಸೋಮಶೇಖರ್ ರೆಡ್ಡಿ, ಮತ್ತೆ ಅದೇ ಧಿಮಾಕಿನಿಂದ ಮಾಧ್ಯಮಗಳ ಮೇಲೆ ದೂಷಣೆಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳ್ತಾ ಇದ್ದಾರೆ. ನನ್ನ ಮಾತಿಗೆ ಈಗಲೂ ಬದ್ಧ ಅಂತ ರೆಡ್ಡಿ ಬ್ರದರ್ ಹೇಳಿದ್ದಾರೆ. ವಿವಾದಕ್ಕೆ ಮಾಧ್ಯಮಗಳೇ ಕಾರಣ ಅಂತ ಮಾಧ್ಯಮಗಳನ್ನ ದೂಷಿಸ್ತಾ ಇದ್ದಾರೆ. ಭಾರಿ ವಿವಾದಕ್ಕೆ ಕಾರಣವಾಗಿರತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರ ಮಾತು ಸಾಕಷ್ಟು ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ನಾವು 80% ಇದ್ದೀವಿ, ನೀವು 17% ಇದ್ದೀರಿ, ನಾವು ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ವಿವಾದವನ್ನು ಹುಟ್ಟಾಕಿದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಸೋಮಶೇಖರ್ ರೆಡ್ಡಿ ಅವರೇ ಇದ್ದಾರೆ. ಸರ್, ತಮ್ಮ ಮಾತಿನಿಂದ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು, ವಿವಾದವೂ ಕೂಡ ಆಗಿತ್ತು, ತಮ್ಮ ಮೇಲೆ ವಿರೋಧವೂ ವ್ಯಕ್ತವಾಗಿತ್ತು. ಈ ಬಗ್ಗೆ ತಮ್ಮ ಮಾತಿನ ಅಭಿಪ್ರಾಯ? ವಿರೋಧ ವ್ಯಕ್ತ ಆಗಿದ್ದು ನಾನೇನು ಕೇರ್ ಮಾಡಲ್ಲ. ನನ್ನ ಸ್ಟ್ಯಾಂಡ್ ಇಷ್ಟೇ, ನನ್ನ ದೇಶದ ಆಸ್ತಿಯನ್ನು ಯಾರೋ ಸುಳ್ಳು ಮಾತು ಹೇಳಿ ಕಿವಿಯಲ್ಲಿ ಹಾಕ್ಕೊಂಡು ಅದನ್ನೇ ಒಂದು ದೊಡ್ಡದು ಇದಾಗಿ ನೀವೇನು ಅಗೇನ್ಸ್ಟಾಗಿ ಹೋರಾಟ ಮಾಡಿ ನನ್ನ ದೇಶದ ಆಸ್ತಿಯನ್ನು ಸುಡ್ತಾ ಇದ್ದೀರೋ, ದೇಶ ನಾಶ ಮಾಡ್ತಾ ಇದ್ದೀರೋ, ಅದರ ವಿರುದ್ಧವಾಗಿ ನಾನು ಆಕ್ರೋಶವನ್ನು ನಾನು ವ್ಯಕ್ತ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಅಲ್ಲ ನಾನು ಮಾಡಿ. ಅಲ್ಲ, ನಾವು 81% ಇದ್ದೀವಿ, 17% ಇದ್ದೀವಿ, ನಾವು ಹೇಳಿದಾಗ ನೀವು ಕೇಳಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರಿ. ನಮ್ಮ ಹಬ್ಬಕ್ಕೆ ನಾವು ಚಿತ್ರಾನ್ನ ಮತ್ತು ಇದೆಲ್ಲ ಸಾಂಬಾರನ್ನ ಎಲ್ಲ ಕಲಿಸ್ತೀವಿ, ನಿಮ್ಮ ಹಬ್ಬಕ್ಕೆ ನೀವು ಬಿರಿಯಾನಿ ಕಳಿಸ್ತೀರಿ, ನಾವು ಸಹೋದರರಂಗೆ ಇದ್ದೀವಿ, ಯಾರೋ ಹೇಳಿದ್ದ ಮಾತನ್ನು ಕೇಳಿ ನೀವು ಅದನ್ನು ದೊಡ್ಡದಾಗಿ ತಗೊಂಡು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಅದು ಮಾಡಬೇಡ್ರಿ. ಅದು ಮಾಡಿದ್ರೆ ನಾವು ಕೂಡ ಸಹನೆಯಿಂದ ನಮ್ಮ ಸಹನೆಯನ್ನು ಟೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ ಅಷ್ಟೇ. ಒಂದಾಗಿರೋಣ, ಈ ದೇಶದಲ್ಲಿ ನೀವು ಹುಟ್ಟಿದ್ದೀರಿ, ನಾವು ಹುಟ್ಟಿದ್ದೀವಿ, ನಾವು ಸಾಯೋದಿಲ್ಲೇ, ನೀವು ಸಾಯೋದಿಲ್ಲೇ, ನಿಮ್ಮ ಕಬರಸ್ಥಾನ ಇರೋದು ಇಲ್ಲೇ, ನಮ್ಮ ಸನ್ಮ ಸ್ಮಶಾನ ಇರೋದಿಲ್ಲೇ, ಎಲ್ಲಿ ಏನೂ ಭೇದ ಭಾವ ಇಲ್ಲ ನಮ್ಮಲ್ಲಿ. ಯಾಕೆ ಯಾರೋ ಹೇಳಿದ್ದು ಕೇಳಿ ನೀವು ಸುಮ್ಮನೆ ಪ್ರತಿಭಟನೆ ಮಾಡ್ಕೊತ ಅದನ್ನು ಆಸ್ತಿಗಳನ್ನ ನಷ್ಟ ಮಾಡ್ಕೊತಾ ಇದ್ದೀರಿ, ಅದು ತಪ್ಪು ಅಂತ ನಾನು ಹೇಳಿದ್ದೆ ಅಷ್ಟೇ. ಅಲ್ಲ, ಈಗಲೂ ಕೂಡ ತಮ್ಮ ಮಾತಿನ ತಾವು ಬದ್ರಾಗಿದ್ರ ಹೇಗೆ? 100% ಬದ್ರಾಗಿದ್ದೀನಿ. ನನ್ನ ವಿರೋಧ ಇಷ್ಟೇ, ನನ್ನ ದೇಶದ ಆಸ್ತಿಗೆ ಯಾರು ನಷ್ಟ ಮಾಡ್ತಾ ಇದ್ದಾರೋ ಅವರ ವಿರುದ್ಧವಾಗಿ ನನ್ನ ಇದು ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾರಲ್ಲ ಅವ್ರ ಪರವಾಗಿ ಇದ್ದೀನಿ ನಾನು ಅಷ್ಟೇ ಆಗಲಿ. ಪ್ರತಿಯೊಂದು ಕೂಡ ಏನೋ ಒಂದು ಪೌರತ್ಯ ತಿದ್ದುಪಡಿ ಕಾಯ್ದೆ ಯಾರು ತಂದಿದ್ರು? ನಮ್ಮ ಸರ್ಕಾರ ತಂದಿದೆ, ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ, ರಾಜ್ಯಸಭಾ ಎಲ್ಲ ಎರಡೂ ಸಭೆಗಳಲ್ಲಿ ಲೋಕಸಭಾ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಹಾಗಾಗಿ ಆ ಆ್ಯಕ್ಟ್ನ ನಾವು ಒಪ್ಕೊಳ್ಳೇಬೇಕು. ಅದು ತಂದಿದ್ದು ಯಾರ ಸಲುವಾಗಿ? ಬೇರೆ ದೇಶಗಳಿಂದ ಬಂದಂಥ ಹಿಂದೂಗಳು, ಸಿಖ್ಖರು, ನಮ್ಮ ಕ್ರೈಸ್ತರು ಮತ್ತು ಇಸಾಯಿಗಳು, ಬೇರೆ ಎಲ್ಲ ಜೈನರು ಪ್ರತಿಯೊಬ್ಬರ ಸಲುವಾಗಿ ತಂದಿದ್ದೀವಿ. ಹಂಗಾಗಿ ಅವ್ರಿಗೆ ಇದಾಗುತ್ತೆ ಹೊರತು ನಮಗೇನಾಗುತ್ತೆ? ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದೀವಿ, ಪ್ರತಿಯೊಬ್ಬರು ಕೂಡ ಕ್ಯಾಬಾಯಿ ಅಂತ ನಾವು ಮಾತಾಡ್ತೀವಿ, ಏನಣ್ಣ ಚೆನ್ನಾಗಿದ್ದೀರ ಅಂತ ನೀವು ಹೇಳ್ತೀರಿ, ನಾವೆಲ್ಲ ಒಪ್ಪಿಗೆ ಮಾಡ್ತೀವಿ. ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ ಅದ್ರ ಬಗ್ಗೆ? ನಾನು ಮಾತಾಡಿದ್ದು ನಮ್ಮ ಆಸ್ತಿಗಳಿಗೆ ನಷ್ಟ ಮಾಡ್ತಾ ಇರುವಂತ ಅವ್ರ ವಿರುದ್ಧವಾಗಿ ನಾನು ಮಾತಾಡಿದ್ದು. ಅದನ್ನೇ ನೀವು ಇಲ್ಲಿ ಏನು ನೀವು ಅಶಾಂತಿಯನ್ನು ಸೃಷ್ಟಿ ಮಾಡಿದ್ರ? ಇಲ್ಲಲ್ಲ, ಶಾಂತಿಯುತವಾಗಿ ನೀವು ಮಾಡಿದ್ರೆ ಶಾಂತಿಯುತವಾಗಿ ನಾವು ಮಾಡಿವಿ ಅಷ್ಟೇ. ಅಲ್ಲ, ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್, ಶಾಂತಿಯುತವಾಗಿ ಇರತಕ್ಕಂಥ ಬಳ್ಳಾರಿಯಲ್ಲಿ ಅಶಾಂತಿಯನ್ನು ಹುಟ್ಟಾಕಿದ್ದೆ ಸೋಮಶೇಖರ್ ರೆಡ್ಡಿ ಅವರು, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಅಶಾಂತಿಯನ್ನು ಹುಟ್ಟಾಕಿದ್ರು ಅಂತ ಕಾಂಗ್ರೆಸ್ನವ್ರ ಆರೋಪ. ಕಾಂಗ್ರೆಸ್ನವ್ರಿಗೆ ಏನಿದೆ ಹೇಳ್ರಿ ಪಾಪ, ಇಲ್ಲಿ ಸರ್ಕಾರ ಕಳ್ಕೊಂಡ್ರು, ಎಲ್ಲ ಕಡೆ ಇದಾಯಿತು, ಸೆಂಟ್ರಲ್ ಗೌರ್ಮೆಂಟ್ 2 ಟೈಮ್ಸು ಕಳ್ಕೊಂಡ್ರು, ಅವ್ರಿಗೇನಂದರೆ ಯಾವುದೋ ಒಂದು ಇಶ್ಯೂ ಸಿಗಬೇಕಾಯ್ತು, ಸಿಕ್ಕಿದೆ ಅಷ್ಟೇ. ಈ ಪೌರತ್ವ ತಿದ್ದುಪಡಿ ಆ್ಯಕ್ಟ್ ಬಗ್ಗೆ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಿ ದೇಶವನ್ನು ಅಲ್ಲ ಕಲ್ಲೋಲ ಮಾಡಬೇಕು ಅಂತೇಳಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರ ಪ್ರಯತ್ನಗಳಿಗೆ ಇವತ್ತು ನಾವು ಏನು ಒಂದು ಮನೆ ಮನೆಗೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡೋದ್ರ ಮೂಲಕ ನಾವು ತಿಳೋದಕ್ಕೆ ಇಟ್ಬಿಟ್ಟಿವಿ ಅಷ್ಟೇ. ಏನು ಪ್ರಮುಖವಾಗಿ ಮುಸ್ಲಿಮ್ಸರು ತಮ್ಮ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ, ಕ್ಷಮೆ ಕೇಳ್ತೀರಾ? ಹೆಂಗೆ ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ. ನಾನು ಮಾಡಿದ್ದು ಆರೋಪ ನನ್ನ ಆಸ್ತಿಗಳಿಗೆ ನಷ್ಟ ಮಾಡ್ತಾ ಇರೋ ಮುಸ್ಲಿಮರ ಬಗ್ಗೆ ಬಿಟ್ಟರೆ ಬೇರೆ ಅವ್ರ ಬಗ್ಗೆ ಅಲ್ಲ. ನನಗೇನು ನನ್ನ ಬಳ್ಳಾರಿಯಲ್ಲಿ ಇರೋವಂಥ ಪ್ರತಿಯೊಬ್ಬರು ಕೂಡ ಸಹೋದರರೇ. ಇವತ್ತಿಗೂ ಕೂಡ ನಾನು ಎಲ್ಲರಿಗೂ ಎಮ್ ಎಲ್ ಎನೆ, ನನಗೆ ಒಬ್ರಿಗೆ ಅಂದರೆ ನಾನು ಎಮ್ ಎಲ್ ಎ ಅಲ್ಲ, ಎಲ್ಲರಿಗೂ ಎಮ್ ಎಲ್ ಎನೆ. ನಾನೇನು ಹೇಳ್ತೀನಿ, ಯಾರೋ ಮಾತು ಕೇಳ್ಕೊಂಡು ಯಾಕೆ ತಪ್ಪು ದಾರಿ ಹಿಡಿತಾ ಇದ್ದೀರಿ? ಆ ತಪ್ಪು ದಾರಿಯಲ್ಲಿ ಹೋಗಬೇಡ್ರಿ, ಬರ್ರಿ ನಮ್ಮ ಹತ್ರನೇ ಬರ್ರಿ, ನಾವು ಹೇಳ್ತೀವಿ ಈ ಕಾಯ್ದೆ ಬಗ್ಗೆ. ಇವತ್ತು ಪಾಂಪ್ಲೆಟ್ ನಾವು ಮನೆ ಮನೆಗೆ ಹಂಚ್ತಾ ಇದ್ದೀವಿ, ನೀವು ಕೂಡ ತಗೊಳ್ಳಿ, ಓದಿ ಅದನ್ನು ಅರ್ಥ ಮಾಡ್ಕೊಳ್ರಿ ಕಾಯ್ದೆನ. ಸುಮ್ಮ ಸುಮ್ಮನೆ ನಮ್ಮನ್ನ ದೇಶದಿಂದ ಹೊರಗಡೆ ಆಗ್ತಾರಂತೆ. ಯಾರು ಹೊರಗಡೆ ಆಗ್ತಾರಣ್ಣ ನಿಮ್ಮನ್ನ? ನೀವು ಇಲ್ಲೇ ಹುಟ್ಟಿದ್ದು, ನಾವು ಇಲ್ಲೇ ಹುಟ್ಟಿದ್ದು, ನಿಮ್ಮನ್ನ ಹೋಗ್ಲಿಕ್ಕೆ ಯಾರು ಹೇಳ್ತಾ ಇದ್ದಾರೆ? ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ದನ್ನು ಕೇಳಿ ನೀವು ತಪ್ಪುದಾರಿ ಇಟ್ಟರೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವ ಪ್ರಶ್ನೆ ಕೇವಲ ನನ್ನ ಹೋರಾಟ ಇರುವುದು. ಬಳ್ಳಾರಿಯ ಮತ್ತು ಸಾರ್ವಜನಿಕರ ಆಸ್ತಿಯನ್ನ ಹಾನಿ ಮಾಡುವಂತಹ ಮುಸ್ಲಿಮರ ವಿರುದ್ಧ ನನ್ನ ಹೋರಾಟ ಅನ್ನೋದು ಸೋಮಶೇಖರ ರೆಡ್ಡಿ ಅವರ ನೇರವಾದಂತಹ ಮಾತು. ಬಳ್ಳಾರಿಯಿಂದ ಕ್ಯಾಮರಾಮನ್ ಲುಕ್ಮನ್ ಜೊತೆ ನವೀನ್ ಪರದೇಶಿ, ಪಬ್ಲಿಕ್ ಟಿವಿ.